ಚಿಂಚನೀಯ ಶ್ರೀ ಅಲ್ಲಮ್ಮಪ್ರಭು ಶ್ರೀಗಳು ಪೀಠಾಧಿಕಾರಿಯಾಗಿ 25 ವರ್ಷ ತುಂಬಿದ ಹಿನ್ನೆಲೆ ಷಷ್ಠಿ ಪೂರ್ತಿ ಸಮಾರಂಭದ ಬಗ್ಗೆ ಮಾಹಿತಿ ಚಿಂಚನಿ ಸಿದ್ಧಪ್ರಭು ಸಂಸ್ಥಾನ ಮಠದ ಅಲ್ಲಮ್ಮಪ್ರಭು ಸ್ವಾಮೀಜಿ ಪೀಠಾಧಿಕಾರಿಯಾಗಿ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅವರ ಪಟ್ಟಾಧಿಕಾರದ ರಜತ ಮಹೋತ್ಸವ ಷಷ್ಠಿಪೂರ್ತಿ ಸಮಾರಂಭ ಅಂಗವಾಗಿ ಮಾರ್ಚ್ 11ರಂದು ಸಂಜೆ 7 ಗಂಟೆಗೆ ಬಸವ ಪುರಾಣ ಪ್ರಾರಂಭೋತ್ಸವ ಹಾಗೂ ಒಂದು ತಿಂಗಳ ಕಾಲ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಷಷ್ಠಿಪೂರ್ತಿ ಹಾಗೂ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಸಮಿತಿ ಗೌರವಾಧ್ಯಕ್ಷ ಮತ್ತು ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾಹಿತಿ ನೀಡಿದ್ದಾರೆ ತಾಲೂಕಿನ ಚಿಂಚನಿ ಮಠದಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 25 ವರ್ಷಗಳಿಂದ ಅಲ್ಲಮ್ಮಪ್ರಭು ಶ್ರೀಗಳು ಗಡಿಯಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇರಿ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಗಡಿಯಲ್ಲಿ ನೆಲ ಜಲ ನಾಡಭಾಷೆ ವಿಚಾರ ಬಂದಾಗ ಧ್ವನಿ ಎತ್ತುವ ಮಹತ್ತರ ಕಾರ್ಯ ಮಾಡಿದ್ದಾರೆ ಎಂದು ಶ್ರೀಗಳ ಕಾರ್ಯ ಸ್ಮರಿಸಿದರು ಇಳಕಲ್ ಗುರುಮಹಾಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ಚಿಂಚನಿ ಅಲ್ಲಮ್ಮಪ್ರಭು ಸ್ವಾಮೀಜಿ ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿ ಹಾಗೂ ಎರ್ನಾಳದ ಬ್ರಹ್ಮಾನಂದ ಸ್ವಾಮೀಜಿ ಸಮ್ಮುಖ ವಹಿಸುವರು ಮುದಗಲ್ ಮಹಾಂತ ಸ್ವಾಮೀಜಿ ಪ್ರವಚನ ನೀಡುವರು ಸಚಿವೆ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಶಾಸಕ ಗಣೇಶ್ ಹುಕ್ಕೇರಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸ್ನೇಹಲತಾ ಪಾಟೀಲ್ ತಾಲೂಕಾ ಪಂಚಾಯತ್ ಸದಸ್ಯ ಅಭಯ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಂಕಿತಾ ಅಪ್ಪಾಜಿಗೋಳ್ ಉಪಾಧ್ಯಕ್ಷ ಸೌರಭ್ ಪಾಟೀಲ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ನಾಳೆ ಈ ಒಂದು ಕಾರ್ಯಕ್ರಮವಾಗಿ 11/3/2021 ಬಸವ ಪುರಾಣ ಪ್ರಾರಂಭ ಆಗ್ತದೆ ಬಸವ ಪುರಾಣ ಎಲ್ಲೆಲ್ಲಿ ಪ್ರಾರಂಭ ಆಗ್ತವೆ ಅಲ್ಲೆಲ್ಲ ಪವಾಡಗಳು ಇರ್ತಾವೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಪಟ್ಟಣ ಇರಲಿ ಹಳ್ಳಿ ಇರಲಿ ಎಲ್ಲೇ ಇರಲಿ ಮಠ ಇರಲಿ ಮಂದಿರ ಇರಲಿ ಎಲ್ಲೆಲ್ಲಿ ಬಸವ ಪುರಾಣ ತಿಂಗಳವರೆಗೆ ಹಚ್ಚತಕ್ಕಂಥ ಪದ್ಧತಿ ಇದೆ 45 ಸಸ್ತಾರೆ 63 ಸಸ್ತಾರೆ ಎಲ್ಲೆಲ್ಲಿ ಪುರಾಣ ಹಚ್ಚಿದೆ ಅಲ್ಲ ಕಡೆ ಪವಾಡಗಳಾಗಿದಾವೆ ಆ ರೀತಿಯಾಗಿ ಚಿಂತನೆಗಳು ಕೂಡ ಪವಾಡಗಳು ಅನೇಕ ದಿನ ಆಗಿದ್ದಾವೆ ಇವು ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಇಲ್ಲಿ ಬಸವ ಪುರಾಣವನ್ನು ಹೇಳ್ತಕ್ಕಂಥವರು ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿ ಮುದಗಲ್ ಅವರು ಈ ಪುರಾಣವನ್ನು ತಿಂಗಳ ಪರ್ಯಂತರಾಗಿರ್ತಾರೆ ಆ ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರುಮಹಾಂತ ಮಹಾಸ್ವಾಮಿಗಳು ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಚಿತ್ತರಿಗಿ ಇಳಕಲ್ ಪೂಜ್ಯರು ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಸಮ್ಮುಖವನ್ನು ಪರಮ ಪೂಜ್ಯ ಶ್ರೀಮನಿ ಪಲ್ಲಂಪುರ ಮಹಾಸ್ವಾಮಿಗಳು ಚಿತ್ರ ಸಂಸ್ಥಾ ಮಠ ಚಿಂಚನಿ ಪರಮಪೂಜ್ಯ ಶ್ರೀಮಂತ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಮಠ ಚಿಕ್ಕೋಡಿ ಬ್ರಹ್ಮಾನಂದ ಸ್ವಾಮಿಗಳು ಕಾಳಿಕಾದಿವಾಸ ಎರ್ನಾಳ್ ಈ ಪೂಜೆ ಸಮ್ಮುಖವನ್ನು ವಹಿಸ್ಕೋತಾರೆ ಪ್ರವಚನಕ್ಕಾಗಿರ್ತಕ್ಕಂತಹ ಮಹಾಂತ ಸ್ವಾಮೀಜಿಯವರು ಪ್ರವಚನವನ್ನು ಸಂಗೀತ ಸಾಹಿತ್ಯ ಕಲೆ ಇವೆಲ್ಲ ಭಾಳಷ್ಟು ಪ್ರವಚನದಾಗ ಒಬ್ಬರು ಅದರ ಪ್ರವಚನ ಹಾಕಿ ಸಂಗೀತ ಬೇಕು ಸಾಹಿತ್ಯ ಬೇಕು ಎಲ್ಲ ಕುಡ್ಕೊಂಡು ಭಾಳಷ್ಟು ಗಾಡಿ ಚಿಕ್ಕೋಡಿಯಲ್ಲಿ ಕೂಡ ತಿಂಗಳ ತಿಂಗಳು ಹೇಳಿದ್ದಾರೆ ನಮ್ಮ ಚಿಂಚನೆಯವರು ಅವರೇ ಬೇಕು ಅಂತ ಅವರನ್ನೇ ಪೂಜೆ ಒಪ್ಪಿಸಿದ ಅಂತ ಒಳ್ಳೆಯ ಪ್ರವಚನಕಾರರು ನಮ್ಮ ನಾಡಿನಲ್ಲಿ ಕೆಲವೇ ಪ್ರವಚನಕಾರ ಸಿಗ್ತಾರೆ ಬಸವಣ್ಣ ಭಾವನಿಲ್ಲ ಅಂಥ ಒಳ್ಳೆಯ ಪ್ರವಚನಕಾರರು ಸಿಕ್ಕಿದ್ದು ಚಿಂಚನೆಯ ಭಕ್ತರ ಭಾಗ್ಯ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಉದ್ಘಾಟಕರು ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಅಣ್ಣ ಸಾಹೇಬ್ ಜೊಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಮಕ್ಕೌಟಿಗೆ ಮಠ ಸರ್ಕಾರಿ ಮುಖ್ಯ ಶಿಕ್ಷಕರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಶಾಸಕರು ಚಿಕ್ಕೋಡಿ ಸದರ್ಗ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮಾಜಿ ಸಂಸದರು ಚಿಕ್ಕೋಡಿ ಶ್ರೀಮತಿ ಸ್ನೇಹಲತಾ ಸ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರು ಕರ್ಗಲಾಡ್ ಶ್ರೀ ಅಭಯ್ ಕಲ್ಲಗೌಡಮ್ಮ ಪಾಟೀಲ್ ತಾಲೂಕು ಪಂಚಾಯತ್ ಸದಸ್ಯರು ಚಿಂಚನಿ ಶ್ರೀಮತಿ ಅಂಕಿತಾ ಸ ಅಪ್ಪಾಜಿಗೌಳ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಂಚನಿ ಶ್ರೀ ಸೌರಭ್ ನಾಗರಾಜ ನಾ ಪಾಟೀಲ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಂಚನಿ ಇವರೆಲ್ಲ ಮುಗಿದ ಆಗಮಿಸ್ತಾರೆ ಸಂಗೀತಕಾರರಾಗಿ ಶಂಕರಯ್ಯ ಆರ್ ಗುರುಮಠ್ ಬಾಗಲಕೋಟ್ ತಬಲಾ ವಾದಕರಾಗಿ ಶರಣ ಬಸವರಾಜ್ ವಣ್ಣಿಗನೂರು ಗದಗ್ ವಯಲಿನ್ ವಾದಕ ಗಿರೀಶ್ ಪೊಳಾ ಸಾಕಿನ ಗದಗ್ ಇವರು ಮೂರು ಜನ ಸಂಗೀತಗಾರರು ಪ್ರವಚನಕಾರರಿಗೆ ಸಾಥವನ್ನು ಕೊಡ್ತಾರೆ ತಿಂಗಳ ಪರ್ಯಂತರವಾಗಿ ಇದರ ಜೊತೆಗೆ ಮುಂದೆ ವಿಶೇಷವಾಗಿ ಕಾರ್ಯಕ್ರಮಗಳು ಮುಂದೆ ಇಡ್ತಾವೆ ಈಗಾಗಲೇ ನಮ್ಮ ಗೌಡ ಹೇಳಿದಂಗೆ ಪುರಾಣ ಮಂಗಲ ಆದಮೇಲೆ 63 ಮಂಟಪ ಪೂಜೆ ಆಮೇಲೆ 3 ವರ್ಷದಂತ ಈ ವರ್ಷವು ನಮ್ಮ ದಾಸೋಹ ಜರುಗಲಿದೆ ಆದರೂ ಒಂದು ಈ ದಾಸೋಹ ಒಂದು ವಿಶೇಷ ರೀತಿಯಲ್ಲಿ ನಾವು ಹಾಕಿಕೊಂಡಿದ್ದೀವಿ ಏನೇನಂದ್ರೆ ಅಜ್ಜನವರ 60ನೇ ಹುಟ್ಟುಹಬ್ಬದ ಸಲುವಾಗಿ ಷಷ್ಠಿ ಪೂರ್ತಿ ಸಮಾರಂಭ ಹಾಗೂ ಅವರು ಇಲ್ಲಿ ಬಂದು ಪಟ್ಟಾಧಿಕಾರ ವಹಿಸಿಕೊಂಡು 25 ವರ್ಷ ಆಯಿತು ಅದು ರಜತ ಮಹೋತ್ಸವ ಹಾಗೂ 63 ಕಲ್ಯಾಣ ಮಂಟಪ ಪೂಜಾ ಮತ್ತು ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ
ಮತ್ತು ಯಾರಾದರೂ ಮತ್ತು ಬಂದ್ಪಟ್ರ ಉಚಿತ ವಿವಾಹವನ್ನು ನಾವು ಈ ದಾಸೋಹದಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ನಾಳೆ 11ನೇ ಶಿವರಾತ್ರಿ ದಿವಸ 11ನೇ ತಾರೀಕಿನಿಂದ ಮುಂದಿನ ಏಪ್ರಿಲ್ 11ರವರೆಗೆ ಬಸವ ಪುರಾಣವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಶ್ರೀಗಳೆಲ್ಲ ಆಗಮಿಸುತ್ತಿದ್ದಾರೆ ಉದ್ಘಾಟನೆಗೆ. ಮತ್ತು ಚಿಕ್ಕೋಡಿಯ ಇಲ್ಲಿ ಮುದುಗಲ ಶ್ರೀಗಳ ಅವ್ರನ್ನ ನಾವು ಇಲ್ಲಿ ಆಹ್ವಾನ ಮಾಡಿಕೊಂಡಿದ್ದೆವು ಬಸವ ಪುರಾಣಕ್ಕೆ. ಅದಕ್ಕೆ ಈ ಪ್ರಕಾರ ನಾವೆಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ಒಳ್ಳೆಯ ಎಲ್ಲ ನಮ್ಮ ಊರಿನ ಸದ್ಭಕ್ತರು ಸುತ್ತಮುತ್ತಲಿನ ಸದ್ಭಕ್ತರು ಎಲ್ಲರ ಒಂದು ಉತ್ಸಾಹದಿಂದ ಬಂದ ಎಲ್ಲರೂ ಹೇಳಕತ್ತಿದ್ದಾರೆ. ಮುರುಗೇಂದ್ರ ವಸತಿ ಶಾಲೆ ಸಂಸ್ಥಾಪಕ ಕೆಪಿ ಧರಿಗೌಡರ್ ದಂಪತಿ ಚಿಂಚನಿ ಶ್ರೀಗಳಿಗೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಸ್ಥೆಯಿಂದ 60,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಶ್ರೀಮಠಕ್ಕೆ ನೀಡಿದರು. 40 ವರ್ಷ ಹಿಂದ್ಗಡೆ ನಮ್ಮ ಅಳಿಯನನ್ನು ಬಡದ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಅಪ್ಪ ಅವರ ಆಗ್ತಾನ ಬಂದಿದ್ರು. 1-2 ಸಾವಿರ ಧರಿಗೌಡ್ರನ್ನ ನಾ ಸಂಭಾಳಿಸ್ತೇನೆ ರೀ, ನೀವು ದಯವಿಟ್ಟು ಏನೂ ಮಾಡಬೇಡ್ರಿ ಅಂತೇಳಿ 40 ವರ್ಷದ ಹಿಂದ್ಗಡೆ ನನ್ನನ್ನು ಉಳಿಸಿದಂಥ ಗುರುಗಳು. ನಮ್ಮ ಶಾಲೆ ಮೇಲೆ ಅತಿ ಪ್ರೀತಿ. ಜಿನವಣ ಮಾಡಲಿಕ್ಕೆ ಅವರು ಕಾರಣ, ಸಪ್ತರ್ಷಿವಣ ಮಾಡಲಿಕ್ಕೆ ಅವರು ಕಾರಣ, ಪ್ರತಿಯೊಂದರಲ್ಲಿ ಮಾರ್ಗದರ್ಶನ. ಪ್ರತಿ ಬುಕ್ ಪ್ರಿಂಟ್ ಆದಾಗ ನಮ್ಮ ಶಾಲೆಗೆ ಅಂಥ ಬುಕ್ಗಳನ್ನು ಕೊಡೋದು ಅವ್ರದ್ದು ಉಪಕಾರನ ಹೆಚ್ಚಿದೆ. ಜೊತೆಗೆ ಒಬ್ಬ ಗುರುಗಳು 60 ವರ್ಷ ತಮ್ಮ ಷಷ್ಠಬ್ದಿ ಪೂರ್ತಿಯನ್ನು ಆಚರಿಸ್ಕೊಳ್ತಾ ಇದ್ದಾರಂತಂದ್ರೆ ನಮ್ಮ 60,000 ಏನೇನೂ ಅಲ್ಲ. ಆದ್ರೆ ಇದನ್ನು ಹಂಗೆ ಕೊಡೋದು ಬೇಡ, ಒಂದು ಪ್ರೆಸ್ ಮೀಟ್ ಮಾಡಿ ಕೊಡೋನು ಅಂಥೇಳಿ ಅಪ್ಪನವರಿಗೆ ಐಡಿಯಾ ಕೊಟ್ಟದ್ದು ನಾನು. ಅದಕ್ಕೆ ಇವರೆಲ್ಲ ಬಂದರು ಈ ಶೀಟ್ನಾಗ ಮಾಡಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಹೇಳಿದ್ರು ಗುಪ್ತದಾನ ಮಾಡಬೇಕಾಗಿತ್ತು ಅಂತಂದು. ಆದ್ರೆ ಪ್ರೆಸ್ನಾಗ ಬಂದ ಒಬ್ಬ ಸಾಮಾನ್ಯ ಧರಿಗೌಡರು 60,000 ರೂಪಾಯಿ ಕೊಡಾಕತ್ತಾರಂತಂದ್ರೆ ಪ್ರತಿಯೊಬ್ಬರೂ ಎಲ್ಲರೂ ಉದಾಹರಣೆಯಾಗಿ ಎಲ್ಲರೂ ಹೆಚ್ಚೆಚ್ಚು ಹಣ ಕೊಡಲಿ. 60 ವರ್ಷ ಆದವರು ತಿರುಗಾಡಿ ಹಣ ಸಂಪಾದನೆ ಮಾಡೋಕ್ಕಿಂತ ಇಲ್ಲೇ ಬಂದು ಎಲ್ಲರೂ ಕೊಡಲಿ ಅಂತ ಹೇಳಿ. ಮತ್ತೆ ಈ ಗೌಡ್ರಿ ಈ ಸಂದರ್ಭದಲ್ಲಿ ಚಿಂಚನಿ ಅಲ್ಲಮಪ್ರಭು ಸ್ವಾಮೀಜಿ, ನಿಪ್ಪಾಣಿ ಬಸವ ಮಲ್ಲಿಕಾರ್ಜುನ ಸ್ವಾಮೀಜಿ, ಸಮಿತಿ ಅಧ್ಯಕ್ಷ ಬಸವರಾಜ್ ಪಾಟೀಲ್, ಅನಿಲ್ ಪಾಟೀಲ್ ಹಾಗೂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು.